ನಮಸ್ಕಾರ, ಟಿವಿ ಫೈವ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ಪ್ರಜ್ವಲ್ ರೇವಣ್ಣ ಈಗ ಸದ್ಯಕ್ಕೆ ಏನು ವಾದ ಪ್ರತಿವಾದವನ್ನು ನಾವು ಗಮನಿಸಿದ್ವಿ. ಸುದೀರ್ಘವಾಗಿ ಅರುಣ್ ಹಾಗೆ ಅಶೋಕ್ ನಾಯಕರು ವಾದವನ್ನು ಮಂಡಿಸಿದರು. ಈಗ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಕಸ್ಟಡಿಗೋ ಅಥವಾ ನ್ಯಾಯಾಂಗ ಬಂಧನಕ್ಕೂ, ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ ಆದೇಶ ಪ್ರಕಟವಾಗುತ್ತೆ. ಪ್ರಜ್ವಲ್ ರೇವಣ್ಣ ಕೇಸ್ ವಾದ ಪ್ರತಿವಾದ ಆಲಿಸಿದೆ ನ್ಯಾಯಾಲಯ, ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್, 42ನೇ ACMM ಕೋರ್ಟ್. ಪ್ರಜ್ವಲ್ ರೇವಣ್ಣನನ್ನು 15 ದಿನ ಕಸ್ಟಡಿಗೆ ಕೇಳಿದೆ SIT ತಂಡ. ಅಂದರೆ 15 ದಿನ ಕಸ್ಟಡಿ ಕೊಟ್ಟರೆ ಸುದೀರ್ಘವಾಗಿ ವಿಚಾರಣೆ ನಡೆಸಬಹುದು, ಪ್ರಾಥಮಿಕವಾಗಿ ಏನೂ ಕೂಡ ಆತ ಬಾಯಿ ಬಿಡ್ತಿಲ್ಲ ಅಂತೇಳಿ. ಬಟ್ ಅರುಣ್ ಹೇಳ್ತಿದ್ದಾರೆ 15 ದಿನ ಕಸ್ಟಡಿ ಅವಶ್ಯಕತೆ ಇಲ್ಲ, ವೈದ್ಯಕೀಯ ಪರೀಕ್ಷೆ ಹಿನ್ನೆಲೆ 1 ದಿನ ಕಸ್ಟಡಿಗೆ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನು ಬಹುತೇಕವಾಗಿ ಕಸ್ಟಡಿಗೆ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಪರ ಅರುಣ್ ಅವರು ವಾದವನ್ನು ಮಂಡಿಸಿದರು, ಹಾಗೆ SIT ಪರವಾಗಿ ಅಶೋಕ್ ನಾಯಕ್ ಅವರು ವಾದವನ್ನು ಮಂಡಿಸಿದರು. ಹಲವು ಅಂಶಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದರು. ಏನೇನಾಯಿತು, ಪೆನ್ ಡ್ರೈವು, ವಿಡಿಯೋ ಲೀಕ್ ಆಗಿದ್ದು, ವಿಡಿಯೋ ಮಾಡಿಕೊಂಡಿದ್ದು, ವಿದೇಶಕ್ಕೆ ಪರಾರಿಯಾಗಿದ್ದು, ಸಂತ್ರಸ್ತೆಯರು ದೂರು ಕೊಟ್ಟಿದ್ದು, ವಿಕೃತ ಕಾಮಿ ಅನ್ನುವಂಥ ಪದವನ್ನು ಕೂಡ ಅಲ್ಲಿ ಬಳಕೆ ಮಾಡಿದರು. ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಯಿತು. ಬಟ್ ಈಗ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಬಹುತೇಕವಾಗಿ ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. 15 ದಿನ ಕೇಳಿದ್ದಾರೆ, 15 ದಿನ ಕೂಡ ಕೊಡುವು. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದೆ ಇದು. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣ, 3 FIR, 5-6 ಸಂತ್ರಸ್ತೆ ಮಹಿಳೆಯರು SIT ಮುಂದೆ ತಮಗಾದಂತಹ ದೌರ್ಜನ್ಯಗಳನ್ನು ಹೇಳಿಕೊಂಡಿರುವುದು. 34 ದಿನಗಳಿಂದ ಕಣ್ತಪ್ಪಿಸಿ ಪರಾರಿಯಾಗಿದ್ದು ಪ್ರಜ್ವಲ್ ರೇವಣ್ಣ. ಹಾಗಾಗಿ ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಿದ್ದಾರೆ, ಆದರೆ ಯಾವ ಸತ್ಯ ಸಂಗತಿಗಳು ಇಲ್ಲಿ ಬಯಲಾಗಿಲ್ಲ. ಸುದೀರ್ಘವಾಗಿ ವಿಚಾರಣೆ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ ಇರುವಂತಹ ವಿಡಿಯೋಗಳು ಅಥವಾ ಈಗ ಎಲ್ಲ ಕಡೆ ಹರಿದಾಡ್ತಿರುವಂತಹ ವಿಡಿಯೋಗಳು, ಜೊತೆಗೆ ಅವರಿಗೆ ಮಾಡಬೇಕಾದಂತಹ ಕೆಲವೊಂದಿಷ್ಟು ಪರೀಕ್ಷೆಗಳು, ಇವೆಲ್ಲವೂ ಕೂಡ ಟೈಮ್ ಹಿಡಿಯೋದ್ರಿಂದಾಗಿ 15 ದಿನ ಕೂಡ ಕೋರ್ಟ್ ಅವರಿಗೆ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳಿದ್ದಾವೆ. SIT ಪರ ವಕೀಲರು ಕೂಡ ಸಮರ್ಥವಾಗಿ ಬಲವಾಗಿ ತಮ್ಮ ವಾದವನ್ನು ಮಂಡಿಸಿದರು. ಏನೇನಾಯಿತು ಅಂಥೇಳಿ, 376 ಆಗಿದೆ ಇಲ್ಲಿ, 164 ಹೇಳಿಕೆ ದಾಖಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗಲಿದೆ. ಯಾಕಂತ ಹೇಳಿದ್ರೆ ಇದು ಗಂಭೀರವಾದಂಥ ಪ್ರಕರಣ. ಇದು ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಸಾಕಷ್ಟು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂಥ ಆರೋಪ ಇದೆ. ಹಲವರ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಈ ಪ್ರಕರಣದಲ್ಲಿ ಆತನಿಗೆ ಜಾಮೀನು ಮಂಜೂರಾಯಿತು ಅಂತ ಹೇಳಿದ್ರೆ, ಅಥವಾ ಕಸ್ಟಡಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸಾಕ್ಷಿನಾಶಗಳನ್ನು ಮಾಡಬಹುದು, ಪ್ರಭಾವವನ್ನು ಬಳಸ್ಬೋದು. ಈ ಕಾರಣಕ್ಕಾಗಿ 15 ದಿನ ವಿಚಾರಣೆಗೆ ಅವರನ್ನು ಒಳಪಡಿಸಬೇಕು. ಯಾಕಂತ ಹೇಳಿದ್ರೆ ನೋಡಿ, ಸ್ಥಳ ಮಹಜರ್ ಕಾರ್ಯ ಇರುತ್ತೆ, ವೈದ್ಯಕೀಯ ಪರೀಕ್ಷೆಗಳಿರುತ್ತೆ, ಮೊಬೈಲ್ಗಳನ್ನು ಜಪ್ತಿ ಮಾಡೋದಿರುತ್ತೆ. ಇದೆಲ್ಲವನ್ನು ಕೂಡ ವಿಚಾರಣೆಯ ಭಾಗ ಆಗಿರೋದ್ರಿಂದಾಗಿ ಪ್ರಜ್ವಲ್ ರೇವಣ್ಣ ಅವರು SIT ಕಸ್ಟಡಿಗೆ 15 ದಿನಗಳ ಕಾಲ ಒಪ್ಪಿಸಬಹುದು ಕೋರ್ಟ್ ಆದೇಶ ಮಾಡಿ. ಆಮೇಲೆ ಜಾಮೀನು ಅರ್ಜಿಯನ್ನು ಸಹಜವಾಗಿ ಸಲ್ಲಿಸ್ತಾರೆ, ಯಾವುದೇ ಪ್ರಕರಣ ಆಗಿರಬಹುದು. ಆದರೆ ಈ ಪ್ರಕರಣ ಏನಿದೆಯಲ್ವಾ, ಈಗ ಪ್ರಜ್ವಲ್ ರೇವಣ್ಣ ಇವ್ರ ಮೇಲೆ ಯಾವಾಗ FIR ಆಯಿತು, ಆಗ ಏನಾದರೂ ವಿಚಾರಣೆಯನ್ನು ಎದುರಿಸಿದ್ರೆ ಈ ಹಂತಕ್ಕೆ ಬಹುಶಃ ಹೋಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ 34 ದಿನಗಳಿಂದ ತಲೆಮರೆಸಿಕೊಂಡು ಜಡ್ಜ್ ಮುಂದೆ ಮನೆ ಊಟ ಕೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಮನೆ ಊಟ ಬೇಕು ನನಗೆ ಅಂತ, ಬಾತ್ರೂಮ್ ಸರಿಯಿಲ್ಲ, ಹಿಂಸೆ ಆಗ್ತಿದೆ ನನಗೆ, ಸ್ಮೆಲ್ ಬರ್ತಾ ಇದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮನೆ ಊಟ ಬೇಕು ಅಂತ ಕೇಳಿದ್ದಾರೆ. ಮೊನ್ನೆ ರೇವಣ್ಣ ಅವ್ರಿಗೆ ಮನೆ ಊಟ ಕೊಡಲಾಗಿತ್ತು. ಈಗ ಮಾನ್ಯ ನ್ಯಾಯಾಲಯ ಸಹಜವಾಗಿ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತೆ. SIT ಕೊಡ್ತಿರುವಂಥ ಊಟ ನನಗೆ ಸೇರ್ತಾ ಇಲ್ಲ, ಬಾತ್ರೂಮ್ ಸರಿಯಿಲ್ಲ, ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಸ್ಮೆಲ್ಲು, ನಿದ್ದೆ ಕೂಡ ಬರ್ತಾ ಇಲ್ಲ ವಾಸನೆಗೆ ಅಂಥೇಳಿ ಈಗ ನ್ಯಾಯಾಲಯದ ಮುಂದೆ ಮನವಿಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ
ಅಲ್ಲಿ ನ್ಯಾಯಾಧೀಶರು ಒಪ್ಪಿಗೆಯನ್ನು ಕೊಡ್ತಾರೆ. ಯಾಕೆಂದರೆ ಮೊನ್ನೆ ಪರಪ್ಪನ ಅಗ್ರಹಾರಕ್ಕೆ ಎಚ್ ಡಿ ರೇವಣ್ಣ ಅವರು ಹೋಗಿದ್ದರು. ಅವರು ಕೂಡ ಮನವಿಯನ್ನು ಮಾಡಿಕೊಂಡಾಗ ಅವ್ರಿಗೂ ವಿಶೇಷವಾದಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡಲಾಯಿತು. ಆರೋಪಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಾಗ ಈ ರೀತಿ ವ್ಯವಸ್ಥೆಯನ್ನು ಮಾಡುವುದು ಸಹಜ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಈಗ ಪ್ರಜ್ವಲ್ ಈಗ ಕಟಕಟೆಯಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡ್ರು, ಮನೆ ಊಟ ಬೇಕು ನನಗೆ ಅಂತೇಳಿ. ಅದ್ಯಾವುದಕ್ಕೂ ಕೂಡ ಇಲ್ಲಿ ತಕರಾರನ್ನ ಎತ್ತುವಂಥ ಸಾಧ್ಯತೆಗಳು ಕಡಿಮೆ ಇರ್ತವೆ. ಬಟ್ ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಈಗ ಅವರಿಗೆ ಕಸ್ಟಡಿಯನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಒಂದೇ ಒಂದು ಮಾತನ್ನು ಕೂಡ ಬಾಯಿ ಬಿಟ್ಟಿಲ್ಲ ಇವರು.